ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಈಸಿಯಾಗಿ ಬೇಷನ್ ಲಾಡು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಮೃದುವಾಗಿ ಬರುತ್ತೆ ತುಂಬ ಸಾಫ್ಟಾಗೂ ಬರುತ್ತೆ ಮತ್ತು ಇದು ನಿಮಗೆ ಒಂದೊಂದು ಬೇಷನ್ ಲಾಡು ಹೇಗೆ ಅಂದರೆ ಹಂಗೆ ಉಂಡೆ ಮಾಡೋಕ್ಕಾಗಲ್ಲ ಬಟ್ ಇದು ಪರ್ಫೆಕ್ಟಾಗಿ ಉಂಡೆ ಆಗುತ್ತೆ ಈ ಮೆಷರ್ಮೆಂಟಲ್ಲಿ ನೀವು ಮಾಡಿದ್ರೆ ಬೇಷನ್ ಲಾಡು ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ಇವಾಗ ಫಸ್ಟು ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಸ್ಟವ್ ಮೇಲೆ ಲೋ ಫ್ಲೇಮಲ್ಲಿ ಅದಕ್ಕೆ ಎರಡು ಟಿ ಸ್ಪೂನಷ್ಟು ನಾನು ತುಪ್ಪ ಹಾಕ್ತಾಯಿದ್ದೀನಿ ಆಮೇಲೆ ಅದಕ್ಕೆ ನಾನಿಲ್ಲಿ ಒಂದು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಮಿಕ್ಸ್ ಡ್ರೈ ಫ್ರೂಟ್ಸ್ ಬಾದಾಮು ಕ್ಯಾಶ್ಯು ಪಿಸ್ತಾ ಎಲ್ಲ ಉದ್ದೋಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಚಿಕ್ಕದಾಗಬೇಕಾದ್ರೆ ನೀವು ಕಟ್ ಮಾಡಿ ಇಟ್ಕೊಬೋದು ನೋಡಿ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇದನ್ನು ತೆಗೆದಿಟ್ಕೊಂಬಿಡೋಣ ಒಂದು ಪ್ಲೇಟ್ಗೆ ಮತ್ತು ಅದೇ ಮಾಡಲಿಗೆ ನಾನು ಅರ್ಧ ಕಪ್ಪು ತುಪ್ಪ ತೊಗೊಂಡಿದ್ದೀನಿ ಬಟ್ ನಾನು ಅರ್ಧ ಕಪ್ ಫುಲ್ ಒಂದೇ ಸತಿ ಹಾಕೋಲ್ಲ ಒಂದೊಂದು ಎರಡೆರಡು ಟೇ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಹಾಕ್ಕೊಂಡು ನಾವು ಇವಾಗ ಕಟ್ಲೆ ಇಟ್ಟು ಹಾಕ್ಕೊಂಡು ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದನ್ನ ಹಾಕ್ಕೊಂಡು ನೀವು ಚೆನ್ನಾಗಿ ಉರಿತಾ ಬರಬೇಕು ನೋಡಿ ಅರ್ಧ ಕಪ್ಪು ಒಂದು ಕಪ್ಪು ಮತ್ತು ಪ್ಲಸ್ ಅರ್ಧ ಕಪ್ ಹಾಕಿದ್ದೀನಿ ಲೋ ಫ್ಲೇಮಲ್ಲಿ ನೆನಪಿರಲಿ ಲೋ ಫ್ಲೇಮಲ್ಲಿ ಇದು ಫುಲ್ಲು ನೀವು ಪ್ರೊಸೀಜರ್ ಲೋ ಫ್ಲೇಮಲ್ಲೇ ಮಾಡಬೇಕು ಎರಡು ಟೇಬಲ್ ಸ್ಪೂನ್ ಮುಂಚೆ ಫಸ್ಟ್ ಹಾಕ್ಕೊಂಡು ಚೆನ್ನಾಗಿ ಉರಿದ್ವಲ್ವ ಇವಾಗ ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಹಾಕ್ಕೊಂಡು ನೀವು ಚೆನ್ನಾಗಿ ಇದನ್ನು ಚೆನ್ನಾಗಿ ಉರ್ಕೊಂಡ್ಬರ್ಬೇಕು ಇಟ್ಟೆಲ್ಲ ಚೆನ್ನಾಗಿ ಎಲ್ಲ ಹಿಟ್ಟು ನೋಡಿ ನಾನು ಇದ್ದೀನಲ್ಲ ಈ ಥರ ಸ್ಪೂನಲ್ಲಿ ಈ ಥರ ಮಾಡ್ಕೊಂಡು ಮಾಡ್ಕೊಂಡು ನೀವು ಉರಿತಾ ಬರಬೇಕು ನೋಡಿ ಅದು ಪುಡಿ 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 ಹಾಕ್ತಾ ಹೋಗ್ತಾ ಇದೆ ನೋಡಿ ಮುಂಚೆ ನಾವು ಸ್ಟಾರ್ಟ್ ಮಾಡ್ದಾಗ ಹೇಗಿತ್ತು ಇವಾಗ ಇದೆ ಇವಾಗ ನೋಡಿ ಇದು ಇನ್ನೂ ಚೆನ್ನಾಗಿ ಉರಿಬೇಕಿದು ಮತ್ತು ಇವಾಗ ಒಂದು ಮತ್ತೆ ನಾವು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ನಾವು ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಇದು ಉರಿಯೋದ್ರಲ್ಲೇ ತುಂಬ ಚೆನ್ನಾಗಿ ಬರೋದು ನೀವು ಉರಿಯೋದನ್ನ ನೀವು ಯಾವುದಾದ್ರು ಹೆಚ್ಚು ಕಮ್ಮಿ ಮಾಡೋದನ್ನು ಬೇಷನ್ ಲಾಡು ತಿನ್ನಬೇಕಾದ್ರೆ ಚೆನ್ನಾಗಿ ಅನಿಸಲ್ಲ ಇಟ್ಟಿಟ್ಟು ಅನಿಸುತ್ತೆ ಅದಕ್ಕೋಸ್ಕರ ಇದು ಉರಿ ಉರಿಯೋದು ತುಂಬ ಇಂಪಾರ್ಟೆಂಟು ಚೆನ್ನಾಗಿ ಲೋ ಫ್ಲೇಮಲ್ಲೇ ಇರಲಿ ನೆನಪಿರಲಿ ಪ್ರೊಸೀಜರ್ ಮಾತ್ರ ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮು ಮಾಡ್ಕೊಂಬೇಡಿ ಹೈ ಫ್ಲೇಮು ಮಾಡ್ಕೊಂಬೇಡಿ ನೋಡಿ ಹುರಿತಾ ಉರಿತಾ ಅದು ಇಟ್ಟು ನೋಡಿ ಪೇಸ್ಟ್ ಥರ ಒಂಥರ ಅಂಟ್ತಾ ಇದೆ ನೋಡಿ ಆ ಥರ ಬರ್ತಾ ಹೋಗುತ್ತೆ ನೋಡಿ ತುಪ್ಪ ಇದ್ದೀನಿ ಮತ್ತೆ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಉರಿತಾ ಇದ್ದೀನಿ ಅದು ಒಂಥರ ಲಿಕ್ವಿಡ್ ಬಿಡುತ್ತೆ ನೋಡಿ ಲಿಕ್ವಿಡ್ ಬಿಡೋಕ್ಕೆ ಸ್ಟಾರ್ಟ್ ಅಲ್ಲ ಇವಾಗ ಇನ್ನೊಂದು ಸ್ವಲ್ಪ ಉರಿಬೇಕಿದು ಇನ್ನೂ ಉರಿಬೇಕು ಸ್ವಲ್ಪ ಇವಾಗ ನೋಡಿ ಇವಾಗ ತುಪ್ಪ ಇವಾಗ ಹಾಕೋದು ಸಾಕು ಯಾಕಂದರೆ ನೋಡಿ ಲಿಕ್ವಿಡ್ ಬರ್ತಾ ಇದ್ದಂಗೆ ನೀವು ತುಪ್ಪ ಹಾಕೋದನ್ನ ನಿಲ್ಲಿಸ್ಬಿಡ್ಬೇಕು ನೋಡಿ ಮಿಕ್ಕಿದೆ ನೋಡಿ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಮಿಕ್ಕಿದ ಅರ್ಧ ಕಪ್ಪಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಮಿಕ್ಕಿದೆ ಮತ್ತು ನಾನು ಕಲ್ಲರ್ಗೆ ಇಲ್ಲಿ ಅಶ್ನ ಹಾಕ್ತಾಯಿದ್ದೀನಿ ನಿಮಗೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಸ್ವಲ್ಪ ಕಲರ್ ಹಾಕಿ ಚೆನ್ನಾಗಿ ಕಾಣಲಿ ಹೋಗೋಸ್ಕರ ನಾನು ಟರ್ಮರಿಕ್ ಹಾಕ್ತಾಯಿದ್ದೀನಿ ಅಶ್ನ ಹಾಕ್ಬಿಟ್ಟು ಚೆನ್ನಾಗಿ ಒಂದು ನಿಮಿಷ ಇವಾಗ ಫ್ರೈ ಮಾಡಿದ್ರೆ ಸಾಕು ನೋಡಿ ನೋಡಿ ಈ ಥರ ಲಿಕ್ವಿಡ್ ನೋಡಿ ಕಾಣಿಸ್ತಾ ಇದ್ದಲ್ಲ ಈ ಥರ ಲಿಕ್ವಿಡ್ ಬಂದರೆ ಸಾಕು ಈ ಅದಕ್ಕೆ ಬಂದಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದು ಕಂಪ್ಲೀಟಾಗಿ ಆರಕ್ಕೆ ಬಿಟ್ಬಿಡಬೇಕು ನೋಡಿ ಕಂಪ್ಲೀಟಾಗಿ ಹಾರಕ್ಕೆ ಬಿಟ್ಟಿದೆ ಫುಲ್ಲು ತಣ್ಣಗಾಗಿದೆ ಅದು ಚೆನ್ನಾಗಿ ಆರಕ್ಕೆ ಬಿಟ್ಟಿದ್ದು ಇವಾಗ ಕೈಯಲ್ಲಿ ಒಂದು ಸ್ವಲ್ಪ ಇದನ್ನೆಲ್ಲ ಪುಡಿ ಪುಡಿ ಮಾಡ್ಕೊಂಬಿಡೋಣ ಯಾಕಂದರೆ ಅದು ಲಿಕ್ವಿಡ್ ಬಂದು ಇವತ್ತು ತುಪ್ಪ ಎಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬೂರಾ ಸಕ್ಕರೆ ಇದ್ದೀನಿ ಈ ರೆಸಿಪಿ ಬೇಕು ಅಂದರೆ ನಾನು ಲಿಂಕ್ ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿಕೊಡಿ ಮತ್ತು ಯಾಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಇವೆಲ್ಲ ಹಾಕ್ಕೊಂಡು ಇವಾಗ ರೋಸ್ಟ್ ಮಾಡಿಟ್ಕೊಂಡಿವಲ್ಲ ಡ್ರೈ ಫ್ರೂಟ್ಸು ಅದನ್ನು ಹಾಕೊಂಬಿಡೋಣ ಅದನ್ನು ಹಾಕೊಂಡ್ಬಿಟ್ಟು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ನಿಮಗೆ ಡ್ರೈ ಫ್ರೂಟ್ಸ್ ಬೇಡನೇ ನೀವು ಸ್ಕಿಪ್ ಮಾಡ್ಬೋದು ಬಟ್ ಡ್ರೈ ಫ್ರೂಟ್ಸ್ ಇದ್ದರೆ ಬೇಷನ್ ತಿಂತಾ ತಿಂತಾರಬೇಕಾದ್ರೆ ಡ್ರೈ ಫ್ರೂಟ್ಸ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಮತ್ತು ರೋಸ್ಟ್ ಮಾಡಿ ಆದಷ್ಟು ಹಾಕ್ಕೊಳ್ಳಿ ಡ್ರೈ ಫ್ರೂಟ್ಸನ್ನು ಅವಾಗ ಅದು ಚೆನ್ನಾಗಿ ಸಿಕ್ಕಿದಾಗ ಅದು ಕ್ರಂಚಿ ಟೇಸ್ಟ್ ಬರ್ತಾಳೆ ಅವ್ರು ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಉಂಡೆ ಕಟ್ತಾ ಇದ್ದೀನಿ ನೋಡಿ ಈಸಿಯಾಗಿ ಉಂಡೆ ಆಗುತ್ತೆ ಇದು ನಿಮ್ಗೆ ಏನು ಪಜೀತಿ ಏನೂ ಬರಲ್ಲ ನಾನು ಹೇಳ್ದಂಗೆ ತುಪ್ಪ ಒಂದೇ ಸತಿ ಹಾಕಿಬಿಡಿ ಒಂದೇ ಸತಿ ಅರ್ಧ ಕಪ್ ಹಾಕ್ಬಿಟ್ರೆ ಏನಾಗುತ್ತೆ ನಿಮ್ಗೆ ಒಂದೇ ಸತಿ ಹಾಕ್ಬಿಟ್ಟು ನಾವು ಉರಿತಾ ಹೋಗ್ತಾ ಇದ್ದಂಗೆ ಅದು ಆಗ್ಬಿಡುತ್ತೆ ಒಂದೇ ಸತಿ ಇಟ್ಟಲ್ಲ ಅದಕ್ಕೋಸ್ಕರ ನೋಡಿ ಉಂಡೆ ನಾನು ಕಟ್ಟಿದ್ದೀನಿ ಈ ಥರ ಉಂಡೆ ಕಟ್ಕೊಂಡು ಇಟ್ಕೊಳ್ಳೋಣ ಈ ಥರ ನೋಡಿ ಈಸಿಯಾಗುತ್ತೆ ಅಂತ ಹೇಳಿದ್ನಲ್ವ ಇದೇ ಥರ ನೀವು ಈಸಿಯಾಗಿ ಮಾಡ್ಕೊಂಬಂದು ಯಾರು ಬೇಕಾದ್ರೂ ಮಾಡ್ಕೊಬೋದು ಇದನ್ನು ಮಕ್ಕಳು ಮಕ್ಳು ಕೂಡ ಹಿಂಗೆ ತೋಸ್ಬಿಟ್ಟರೆ ಹಿಂಗೆ ಮಾಡು ಅಂದರೆ ಹಿಂಗೆ ಮಾಡಿಬಿಡ್ತಾರೆ ಅಷ್ಟು ಈಸಿ ಇದೆ ಇದು ಬೇಷನ್ ಲಾಡು ಮಾಡೋಕ್ಕೆ ಮತ್ತು ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದು ನೋಡಿ ಅಷ್ಟು ಈಸಿಯಾಗಿ ನಾವು ಉಂಡೆ ಮಾಡಿಟ್ಕೊ ಎಲ್ಲನೂ ನಾನು ಉಂಡೆ ಮಾಡಿಟ್ಕೊಂಡು ಪಿಸ್ತಾ ಸ್ವಲ್ಪ ಮೇಲೆ ಸುಮ್ಮನೆ ಹಿಂಗೆ ಚಿಕ್ಕ ಚಿಕ್ಕ ಪೀಸ್ ಹಾಕಿಟ್ಟಿದ್ದೀನಿ ಮತ್ತು ಇದಕ್ಕೆ ಇನ್ನೊಂದು ಟಿಪ್ಸ್ ಹೇಳಬೇಕಂದ್ರೆ ಬೂರ ಸಕ್ಕರೆ ಆದಷ್ಟು ನೀವು ಹಾಕ್ಕೊಳ್ಳಿ ಸಕ್ಕರೆ ಪುಡಿ ಹಾಕಿ ಮಾಡಬೇಡಿ ಬೇಷನ್ ಲಾಡು ಚೆನ್ನಾಗಿ ಬರೋಲ್ಲ ಒಂಥರ ತಿನ್ನೋಕೆ ತಿನ್ನಕಷ್ಟು ನಾವು ಬೇಕಿಲ್ ತಗೊಂಡು ತಿಂತೀವಲ್ಲ ಆ ಥರ ಬರಲ್ಲ ಇದು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್